ಸ್ನೇಹಿತರೆ ನಮಸ್ಕಾರ. ಪ್ರಶ್ನೋತ್ತರ ನನಗೆ ತುಂಬ ಇಷ್ಟವಾದ ವಿಚಾರ. ವ್ಯಕ್ತಿತ್ವ ಪರಿವರ್ತನೆ ಕುರಿತು ಮೇ 16 2021 ಆನ್ಲೈನ್ ಶಿಬಿರ, 4 ಗಂಟೆಗಳ ಕಾಲದ ಶಿಬಿರದಲ್ಲಿ ವ್ಯಕ್ತಿತ್ವವನ್ನ ಅರ್ಥ ಮಾಡಿಕೊಂಡು ಆ ವ್ಯಕ್ತಿತ್ವದಲ್ಲಿ ಸಣ್ಣ ಪುಟ್ಟ ಪರಿವರ್ತನೆಗಳನ್ನ ನಾವು ಜೀವನದಲ್ಲಿ ಮಾಡಿಕೊಂಡು ಹೋಗ್ತಾ ಇದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ, ಸೊಗಸಾಗಿರುತ್ತೆ ಅನ್ನೋದು ಎಲ್ರಿಗೂ ತಿಳಿದಂತಹ ವಿಚಾರ. ಈಗ ನಮ್ಮ ಪಾರ್ಟಿಸಿಪೆಂಟ್ಸ್ ಕೆಲವು ಪ್ರಶ್ನೆಗಳನ್ನು ಇಟ್ಕೊಂಡು ಬಂದಿದ್ದಾರೆ, ಅವರು ಏನ್ ಕೇಳ್ತಾರೆ ನೋಡೋಣ ಬನ್ನಿ. ಮೊದಲನೇದಾಗಿ ಬಾಬುರಾವ್. ಎಸ್ ಬಾಬುರಾವ್ ನಮಸ್ಕಾರ ಸರ್. ನಮಸ್ಕಾರ. ನನ್ನ ಪ್ರಶ್ನೆ, ದುಗುಡ, ಭಯ, ಬ್ಲಾಂಕ್ನೆಸ್, ಇದಕ್ಕೆ ಮೂಲ ಕಾರಣಗಳು ಏನು ಅನ್ನೋದನ್ನ ತಿಳ್ಕೊಳ್ಬಹುದಾ ಸರ್? ನಮ್ಗೆ ಆಕಾಶನೇ ತಲೆ ಮೇಲೆ ಬೀಳ್ತೇನೋ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಬಾಬುರಾವ್. ಈಗ ನಾನು ಅದಕ್ಕೆ ಸಾಮಾನ್ಯವಾಗಿ ಹೇಳ್ತಾ ಇರ್ತಾನೆ, ನಮ್ಮ ತಲೆ ಮೇಲೆ ಫ್ಯಾನ್ ಇದೆ, ಈಗ ನನಗೆ ಗಾಳಿ ಬರ್ತಾ ಇದೆ, ಸ್ವಲ್ಪ ಶೆಕೆ ಗಾಳಿ ಹಾಕೊಂಡಿದ್ದೀನಿ. ಈಗ ಸುಮ್ಮನೆ ನಾನು ಮೇಲೆ ನೋಡ್ಬಿಟ್ಟು ಯಾವಾಗ ಬೀಳುತ್ತೋ ಯಾವಾಗ ಬೀಳುತ್ತೋ ಯಾವಾಗ ಬೀಳುತ್ತೋ, ಬಿದ್ದುಬಿಟ್ರೆ ಹೀಗೆ ತಿರುಗ್ತಾ ಇದೆ ಅದು, ಬಂದ್ಬಿಟ್ಟು ನಾನು ಕಟ್ ಮಾಡಿಬಿಟ್ರೆ ಅಂತ ಬಂತು ಅನ್ಕೊಳ್ಳಿ, ಹೆಂಗಿರ್ತದೆ? ಹಿಂಗೆ ನಾವು ಬೇಡವಾದ ವಿಚಾರಗಳನ್ನೆಲ್ಲ ನಮ್ಮ ತಲೆಯಲ್ಲಿ ತುಂಬಿಕೊಂಡಿರುತ್ತೇವೆ. ಇಲ್ಲೇ ಒಂದು ಗೂಡನ್ನು ಕಟ್ಟಿಕೊಂಡು ಅನಗತ್ಯವಾದ ವಿಚಾರಗಳನ್ನೆಲ್ಲ ತುಂಬಿಕೊಂಡು ತುಂಬಾ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೇವೆ. ನಮ್ದೊಂದು ಫಾರ್ಮುಲಾ ಇದೆ, 3 C's ಅಂತ, ಕೂಲ್, ಕಾಮ್, ಕಂಫರ್ಟಬಲ್. ಇದಕ್ಕೆ ಮದ್ದು, ಕೂಲ್ ಆಗಿರಿ, ಕಾಮ್ ಆಗಿರಿ, ಕಂಫರ್ಟಬಲ್ ಆಗಿರಿ. ನಾನೀಗ ಒಂದು 2000 TV ಶೋಸ್ ಇಂಟರ್ವ್ಯೂ ಮಾಡಿರೋನು, ಸಾಧಕರು ನನ್ನ ಎದುರುಗಡೆ ಬಂದ್ರು ಒಂದು, ಅಯ್ಯೋ ಅವ್ರು ಬಂದ್ಬಿಟ್ರು ನನ್ಗೆ ಅಂತ ಟೆನ್ಷನ್ ಮಾಡ್ಕೊಂಡ್ರೆ, ನಾನು ಇಷ್ಟೊಂದು IAS IPS ಆಫೀಸರ್ಸ್ನ ಇಂಟರ್ವ್ಯೂ ಮಾಡಿದ್ದೇನೆ. ಓಕೆ, ಅಯ್ಯೋ ಅವ್ರು IAS ಏನಪ್ಪ ಅನ್ನೋ ನಂಗೆ ಕೇಳೋದು ಅಂದ್ರೆ ಆಗಲ್ಲ, ಕಂಫರ್ಟ್, ಅವರು ಮನುಷ್ಯರೇ ಸ್ವಾಮಿ, ನಮ್ಮ ಥರನೇ ಜೊತೆಲಿರೋಣ ಅಂತ ನಾನು ಫೀಲ್ ಮಾಡಿಕೊಂಡು ಪ್ರೆಸೆಂಟ್ ಮಾಡಿದ್ರಿಂದ ನನಗೆ VVIP ಹೆಚ್ಚು ಇಂಟರ್ವ್ಯೂ ಮಾಡ್ಲಿಕ್ಕಾಯ್ತು. ಗಿರೀಶ್ ಕಾರ್ನಾಡ್ ಅಂತವ್ರನ್ನ, ಸುಧಾಮೂರ್ತಿ ಅವ್ರನ್ನ, ಯೋಗ ಪೈನೀರ್ BK ಸೈಂಗಾರ್, ಸುಭಾಷ್ ಚಂದ್ರ ಬೋಸ್ ಜೊತೆ ಇದ್ದ ಅಯ್ಯನ್ಯ ರಾಮರಾವ್, ಇಂಥವ್ರನ್ನೆಲ್ಲ ಸಂದರ್ಶನ ಮಾಡಕ್ ಸಾಧ್ಯ ಆಯ್ತು. ನಾವು ಇರೋದ್ರಲ್ಲಿ ಈಗ ನಾನು ಫಾರ್ ಎಕ್ಸಾಂಪಲ್ TV ಶೋನಲ್ಲಿ ಇದ್ರು ಇಷ್ಟೇ ಕಂಫರ್ಟಬಲ್ ಆಗಿರ್ತೀನಿ, ಈಗ ನಾನು ಆನ್ಲೈನ್ ಸೆಷನ್ ಅಲ್ಲಿ ಇದ್ರು ಕಂಫರ್ಟಬಲ್ ಆಗಿದ್ದೀನಿ. ನಾವು ಕಂಫರ್ಟಬಲ್ ಆಗಿರ್ಲಿಲ್ಲ ಅಂತ ಅಂದ್ರೆ ನಾವು ಏನು, ನಮ್ಗೇನೋ ಗೊತ್ತಿರುತ್ತಲ್ಲ ವಿಚಾರ, ಅದನ್ನು ಬಾಯಿನಲ್ಲಿ ಬರೋದಂಗಾಗೋಗ್ಬಿಡತ್ತೆ, ಏನೋ 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 ಹೇಳೋಣ ಅನ್ಕಂಡೆ ಅಂತ ಬರಕ್ಕ ಆಗೋದಿಲ್ಲ, ಹಂಗಾಗೋಗ್ಬಿಡುತ್ತೆ. ಯಾಕೆ ಬೇಕು ಅಷ್ಟೇ, ಆರಾಮಾಗಿರೋಣ. ಕೂಲ್, ಪ್ರಪಂಚ ಹೌದು, ಕರೋನಾ ಬಂದಿದೆ ಸರಿ, ಏನ್ ಮಾಡ್ಬೇಕು, ಅದ್ರ ಜೊತೆ ಬಾಳ್ಬೇಕು, ಹೆಂಗ್ ಬಾಳ್ಬೇಕು ತಿಳ್ಕೊಳ್ಳೋಣ, ವೈದ್ಯರು ತಿಳ್ಕೊಳ್ಳೋಣ, ಸಲಹೆ ತಿಳ್ಕೊಳ್ಳೋಣ. ಸಾವು ಹತ್ತತ್ರನೇ ಬರ್ತಾ ಬಂದ್ಬಿಡುತ್ತೆ, ಅಯ್ಯೋ ಕತ್ತೆಯ ಶಿವನೇ, ಹುಟ್ಟಿದ್ಮೇಲೆ ಸಾಯಲೇಬೇಕಂತ ಎಲ್ಲರಿಗೂ ಗೊತ್ತಾಗೋಗಿದೆ. ಡೇಟ್ ಆಫ್ ಬರ್ತ್ ಅಂತೂ ಆಚರಿಸಿ ಏನ್ ಕೇಕ್ ಕಟ್ ಮಾಡಿದ್ದು ಮಾಡಿದ್ದೆ, ಚಾಕ್ಲೇಟ್ ಹಂಚಿದ್ದು ಹಂಚಿದ್ದೆ, ಇದನ್ನ ಯಾರು ಹಂಚಕ್ ಹೋಗಲ್ಲ ಅಷ್ಟೆ. ಏನೋ ಒಂದು ಮುಂಚೆ ಎಲ್ಲ ಪಾಪ ಜನನಾರು ಸೇರರು, ಇವಾಗ 4+1 5 ಜನ. ನೀನ್ ಎಷ್ಟೇ ದುಡ್ಡಿರ್ಲಿ, ಯಾವುದೇ ಅಧಿಕಾರ ಇರ್ಲಿ, ಏನು ಮಾಡಕ್ಕಾಯ್ತಾ ಇಲ್ಲ, ಇಷ್ಟೇ ಲೈಫು ಅಂತ ಎಲ್ಲರಿಗೂ ಅರ್ಥ ಆಗೋಗ್ಬಿಟ್ಟಿದೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಣ, ಆರಾಮಾಗಿರೋಣ, ಇರೋವಷ್ಟು ದಿನ ಚೆನ್ನಾಗಿರೋಣ ಅಂತ ಬಾಬುರಾವ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ನಮ್ಮ ಜೊತೆ ಸತ್ಯಪ್ರಸಾದ್ ಅಂತ ಸರ್ಕಾರಿ ವ್ಯಕ್ತಿ ಒಬ್ರು ಬಂದಿದ್ದಾರೆ. ಏನ್ ಹೇಳ್ತಾರೆ ಸತ್ಯಪ್ರಸಾದ್, ಏನ್ ಪ್ರಶ್ನೆ ಕೇಳ್ತಾರೆ ನೋಡೋಣ. ಎಸ್ ಸರ್ ನಮಸ್ಕಾರ. ಇವತ್ತಿನ ಟಾಪಿಕ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಎಕ್ಸಲೆಂಟ್ ಆಗಿದೆ. ಎಲ್ಲಾ ಟಾಪಿಕ್ ಪವರ್ ಆಫ್ ಒನ್ ಅಂತ ಅಂದ್ರೆ ಆಟಗಾರರು ವೀಕ್ಷಕರು ಅನ್ನಂತದ್ದು, ಸೆಲ್ಫ್ ಇನ್ವೆಸ್ಟ್ಮೆಂಟ್, ದೊಡ್ಡದಾಗಿ ಆಲೋಚಿಸಿ ದೊಡ್ಡದಾಗಿ ಸಾಧಿಸಿ ಅಂತ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಆಮೇಲೆ ನನಗೆ ಏನಂದ್ರೆ ಸರ್, ಪಬ್ಲಿಕ್ ಸ್ಪೀಕಿಂಗ್ ಇಟ್ ಈಸ್ ವೆರಿ ಟಫ್. ಯಾರು ಕೂತ್ರೆ ಮಾತಾಡಿದ್ರೆ ಎಕ್ಸಲೆಂಟ್ ಆಗಿ ಮಾತಾಡ್ತೀನಿ, ನಾನು ಕನ್ವಿನ್ಸ್ ಮಾಡಕ್ಕಾಗಿಲ್ಲ ಅಂದ್ರೆ ಇನ್ಯಾರು ಕನ್ವಿನ್ಸ್ ಮಾಡಕ್ಕಾಗಲ್ಲ, ಆ ರೀತಿ ಮಾತಾಡ್ತೀನಿ. ಆದ್ರೆ ಪಬ್ಲಿಕ್ ಸ್ಪೀಕಿಂಗ್ ಅಂತ ಸ್ಟೇಜ್ ಮೇಲೆ ಹೋದಾಗ ಫಿಯರ್ ಆಗುತ್ತೆ, ಬರೋಂತ ಮಾತು ಅರ್ಧ ಹೊರಟೋಗಿರ್ತದೆ. ಅದು ಅದ್ಯಾಕೆ ಅಂತ, ಅದ್ಯಾಕೆ ಅಂದ್ರೆ ನನ್ನಂತವ್ರಿಗೆ ಚಾನ್ಸ್ ಕೊಡಕ್ಕೆ, ಇಲ್ದೇ ಇದ್ರೆ ಎಲ್ಲಾರೂ ಹೋಗ್ಬಿಟ್ಟು ಸ್ಟೇಜ್ ಮೇಲೆ ಮಾತಾಡ್ಬಿಟ್ಟು ಸರ್ ನಾನು ಮಾತಾಡಿದೀನಿ, ಸರ್ ನನಗೂ ದುಡ್ಡು ಕೊಡಿ ಅನ್ನೋರು. ಈ ಆಡಿಟೋರಿಯಂ ಎಲ್ಲ ಏನಾಗ್ಬಿಡೋದು ಅಂದ್ರೆ ಸ್ಟೇಜ್ 500 ಜನ ಹಾಕೋರು, ಕೆಳಗಡೆ 1-10 ಜನ ಕೂತ್ಕೊಳಕ್ ಹಾಕೋರು, ಯಾಕೆ ಎಲ್ರು ಮಾತಾಡ್ಬಿಡ್ತಾರೆ ಅಂತ.
ಸೊ ಭಯ ಆ ಒಂದು ಅಂತರ ಇರೋದು ತುಂಬಾ ಒಳ್ಳೇದು. ಯಾರು ಮನಸ್ಸು ಮಾಡುತ್ತಾರೋ, ಯಾರು ಪದೇ ಪದೇ ಇಲ್ಲ ನಾನು ಸೇದಿಕೆಯ ಮೇಲೆ ಮಾತನಾಡಲೇಬೇಕು ಎಂದು ಪ್ರಯತ್ನ ಮಾಡುತ್ತಾರೋ ಈ ಸಭಾಕಂಪನದಿಂದ ಹೊರಗಡೆ ಬರುತ್ತಾರೆ. ಜೊತೆಗೆ ನಮ್ಮಂತವರ ಮಾರ್ಗದರ್ಶನ, ನಾನು ಇದಕ್ಕೋಸ್ಕರನೇ ನುಡಿಗನ್ನಡಿ ಎನ್ನುವ ಕೃತಿಯನ್ನ ಬರೆದಿದ್ದೇನೆ. ಆ ಓಕೆ ಗುಡ್, ಕೃತಿಯನ್ನ ಇಟ್ಟುಕೊಳ್ಳಿ, ಅದು ಥಿಯರಿ. ಪ್ರಾಕ್ಟಿಕಲ್ಸ್ಗೆ ನಮ್ಮ ವರ್ಕ್ಶಾಪ್ ಕೋರ್ಸ್, ನಾವೆಲ್ಲ ಬೇಕಂತಾನೆ ಎಲ್ಲ ವಿಚಾರಗಳ ಬಗ್ಗೆ ಎಲ್ರು ಮಾತಾಡಿಸ್ತಾ ಹಾಡ್ತಾ ಹಾಡ್ತಾ ರಾಗ ನಳ್ತಾ ರೋಗ ಅನ್ನೋದನ್ನ ಅರ್ಥ ಮಾಡಿಸ್ಬಿಡ್ತೀನಿ. ಅಟೆಂಪ್ಟ್ ಮಾಡ್ತಾ ನಾವು ಸಲೀಸಾಗ್ತಾ ಹೋಗ್ತಾ ಇರುತ್ತೆ, ಕಂಫರ್ಟ್ ಲೆವೆಲ್ ಜಾಸ್ತಿ ಆಗ್ತಾ ಇರುತ್ತೆ. ಆ ಸ್ಟೇಜ್ ಫಿಯರ್ ಬದಲು ಎಷ್ಟೋ ಜನ ಈಗ ನನ್ನ ಜೊತೆ ಝೂಮ್ ಅಲ್ಲಿ ಮಾತಾಡೋಕ್ಕೂ ಕ್ಯಾಮ್ರಾ ಫಿಯರ್ ಸರ್ ಅಂದ್ಬಿಟ್ಟು ಈ ಸ್ಕ್ರೀನ್ ಇದು ವಿಡಿಯೋ ಆನ್ ಮಾಡ್ಕೊಳಕ್ಕೆ ನಾಚ್ಕೊಂಡಿದ್ರು ಎಷ್ಟೋ ಜನ. ಅವರೆಲ್ಲ ಈಗ ಧೈರ್ಯವಾಗಿ ಬರ್ತಾರೆ, ಆರಾಮಾಗಿ ಮಾತಾಡ್ತಾರೆ. ಎಷ್ಟೆಷ್ಟು ಜನ ಎಂದಿನ ಹೆಂಗೆ ಬರೀ ಕ್ಯಾಮ್ರಾನಲ್ಲೇ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಲ್ವಾ, ಅದೆಲ್ಲ ಅರ್ಥ ಮಾಡ್ಕೋತಾ ಹೋಗ್ತಾ ಇರಬೇಕು. ಮನಸ್ಸಿದ್ದರೆ ಮಾರ್ಗ, ಗುರಿ ಇದ್ದರೆ ಸ್ವರ್ಗ ಅಂತ ನಾನು ಹೇಳಿದ್ದೀನಿ. ಸೊ ನೀವೊಂದು ಗುರಿ ಇಟ್ಕೊಳ್ಳಿ, ಭಾಷಣಕಾರರಾಗಬೇಕು ಅಂತ ನಮ್ಮಂಥವ್ರು ಸಹಕಾರ ತಗೊಳ್ಳಿ. ನನ್ನ ಮಾತು ಕೇಳಿ ಆಂಕರ್ಸ್ ಆಗಿದ್ದಾರೆ, ಎಮ್ ಎಲ್ ಎಗಳಾಗಿದ್ದಾರೆ, ಐ ಎ ಎಸ್ ಆಗಿದ್ದಾರೆ ಅಂದರೆ ನಮ್ಮ ಸತ್ಯಪ್ರಸಾದ್ ಮಾತಾಡೋಕ್ಕಾಗೋದಿಲ್ವಾ? 100% ರಿಸಲ್ಟ್ ಜಯಪ್ರಕಾಶ್ ನಾಗತಿಹಳ್ಳಿ ಕಡೆಯಿಂದ ಅಷ್ಟು ಗ್ಯಾರಂಟಿ ಕೊಡ್ತೇನೆ ನಾನು. ಅದಕ್ಕೆ ನಮ್ಮ ಜೊತೆ ವರ್ಕ್ಶಾಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ ಮುರಳೀಧರ್ ಆಂಕರಿಂಗ್ ವರ್ಕ್ಶಾಪ್ 5 ಡೇಸ್ ಬಂದಿದ್ರು, ಜೊತೆಗೆ ನಮ್ಮ ಕೋರ್ಸ್ ಬಂದರು. ಮುರಳೀಧರ್ ಒಂದೆರಡು ಮಾತು ಈ ಟೈಮಲ್ಲಿ ಆಡ್ಬಿಡ್ಲಿ ಅಂತ ಕೇಳ್ತಾ ಇದ್ದೇನೆ. ಮುರಳೀಧರ್, ಹೌ ಡು ಯು ಫೀಲ್ ಅಬೌಟ್ ದಿಸ್ ಪಬ್ಲಿಕ್ ಸ್ಪೀಕಿಂಗ್ ಆರ್ ಆಂಕರಿಂಗ್ ಟ್ರೈನಿಂಗ್ ನನ್ನ ಜಯಪ್ರಕಾಶ್ ನನ್ನ ಜೊತೆ ಪಡೆದ್ರೆ ಹೇಗಿರುತ್ತೆ ಅಂತ ಒಂದು ಮಾತು, ಒಂದೆರಡು ಮಾತು ಹೇಳಿ ಮುರಳೀಧರ್. ಪಬ್ಲಿಕ್ ಸ್ಪೀಕಿಂಗ್ ಅನ್ನೋದು ಎಲ್ಲರ ಕೈನಲ್ಲೂ ಆಗೋದಿಲ್ಲ, ಆದ್ರೆ ಇಷ್ಟಪಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಆದ್ರೆ ಇಷ್ಟಪಟ್ಟು ಸುಮ್ಮನೆ ಕೂತ್ರೆ ಯಾರು ಕೂಡ ಪಬ್ಲಿಕ್ ಸ್ಪೀಕಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸಭಾ ಕಂಪನ, ಭಯ, ನೀವು ಹೇಳಿದಂಗೆ ತೊಡಲುಗಳು ಎಲ್ಲ ಆಗತ್ತೆ. ಆದರೆ ಒಬ್ಬ ಪಬ್ಲಿಕ್ ಸ್ಪೀಕಿಂಗ್ ಮಾಡಬೇಕು ಅನ್ನೋ ಒಂದು ಗುರಿ ಗೊತ್ತಾದ್ಮೇಲೆ ಅದ ಕಡೆ ಹೋಗ್ಬೇಕಾಗತ್ತೆ. ಅವಾಗ ನಮ್ಮಲ್ಲಿರುವಂತಹ ಪ್ರಶ್ನೆಗಳು ಏನು ಅನ್ನೋದನ್ನ ಗೊತ್ತಾಗಿಸ್ಕೊಂಡು ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ಸಾಮಗ್ರಿಗಳನ್ನ ಮೈಗೂಡಿಸ್ಕೊಳ್ಳೋದಕ್ಕೆ ನಿಮ್ಮಂತಹ ಮಾರ್ಗದರ್ಶಕರು ಬೇಕಾಗತ್ತೆ. ಬರೀ ಪಬ್ಲಿಕ್ ಸ್ಪೀಕಿಂಗ್ ಅಂದ್ರೆ ಬರೀ ಮಾತು ಬಂದ್ರೆ ಅಷ್ಟೇ ಸಾಲೋದಿಲ್ಲ. ಮಾತಿನ ಜೊತೆಗೆ ನಮ್ಮ ಹಾವ ಭಾವ, ಬಟ್ಟೆ, ನಮ್ಮ ನಡವಳಿಕೆ, ಏರಿಳಿತ, ನಾವು ನೋಡುವ ವಿಧಾನ, ನಾವು ಆಡುವ ವಿಧಾನ ಎಲ್ಲವೂ ಕೂಡ ಮುಖ್ಯ ಆಗ್ತದೆ. ಬರೀ ಪಬ್ಲಿಕ್ ಸ್ಪೀಕಿಂಗ್ ಅಂದ್ರೆ ರೇಡಿಯೋದಲ್ಲಿ ನಾವು ಕಾಣಿಸೋದಿಲ್ಲ, ನಾವು ಮಾತಾಡಿದಷ್ಟೇ ಮಾತ್ರ ಗೊತ್ತಾಗತ್ತೆ. ಆದ್ರೆ ಪಬ್ಲಿಕ್ ಅಲ್ಲಿ ಮಾತಾಡುವಾಗ ನಮ್ಮ ಪೂರ್ಣ ಶರೀರ ಇನ್ನೊಬ್ರು ಗೊತ್ತಾಗ್ತಿರುವಾಗ ನಾವು ತುಂಬಾನೇ ಕಲಿತ್ಕೊಂಡು ಮಾತಾಡಬೇಕಾಗ್ತದೆ. ಇಲ್ಲ ಅಂದ್ರೆ ಸಭಾಗೆ ನಾವು ಅವಮರ್ಯಾದನೆ ಮಾಡಿದಂಗೆ ಆಗ್ತದೆ. ಅದಕ್ಕೋಸ್ಕರ ನಿಮ್ಮಂತ ಅವ್ರು ಮಾರ್ಗದರ್ಶನ ಪಡೆದ ಅಂತಂದ್ರೆ ಸತ್ಯಪ್ರಸಾದ್ ಅವರು ಕೂಡ ಸೆಕೆಂಡ್ ಜಯಪ್ರಕಾಶ್ ನಾಗತಿಹಳ್ಳಿ ಅವರಾಗಿ ಬಿಡ್ತಾರೆ ಮಾತಾಡೋದಕ್ಕೆ. ಓಕೆ, ಥ್ಯಾಂಕ್ ಯು ಮುರಳೀಧರ್. ಈಗ ನಮ್ಮ ಜೊತೆ ಸಿದ್ದುಗೌಡ ಅವರು ಇದ್ದಾರೆ, ಅವರ ಪ್ರಶ್ನೆ ಏನು ಕೇಳೋಣ. ಎಸ್ ಸಿದ್ದುಗೌಡ ಅವರೇ, ತಮ್ಮ ಪ್ರಶ್ನೆ. ನಮಸ್ಕಾರ ಸರ್. ನಮಸ್ಕಾರ, ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ನನ್ನ ಕ್ವಶನ್ ಏನಂದ್ರೆ ಪೇಷನ್ಸ್, ತಾಳ್ಮೆ ಹೇಗೆ? ತಾಳಿದವನು ಬಾಳಿಯಾನು ಅಂತ ಒಂದು ಗಾದೆ ಇದೆ. ಆ ಗಾದೆ ಚೆನ್ನಾಗಿದೆ, ಆದ್ರೆ ಅನುಸರಿಸೋದು ಸ್ವಲ್ಪ ಕಷ್ಟ. ಯಾಕೆಂದ್ರೆ ನಮ್ ಸುತ್ತಮುತ್ತ ಇರೋರು ಕಿರಿಕಿರಿ ಮಾಡ್ತಾ ಇರ್ತಾರೆ, ಏನಾದ್ರೂ ಮಾಡಿ ನಮ್ಗೆ ಟೆನ್ಷನ್ ಕೊಡೋಣ ಅಂತ ಇರ್ತಾರೆ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ, ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಈಗ ನಾವು ಬೀದಿನಲ್ಲಿ ಹೋಗ್ತಾ ಇದ್ರೆ ಅನೇಕ ಬೀದಿ ನಾಯಿಗಳು ನಮ್ಮನ್ನ ಬೊಗಳುತ್ತವೆ. ನಾವು ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಏಯ್ ಯಾಕೆ ಬೊಗಳುತ್ತೀಯಾ ಅಂತ ಏನಾರು ಕೇಳ್ಕೊಂಡು ಹೋಗ್ತೀವ, ಏನ್ ಮಾಡ್ತೀವಿ, ಅದ್ರ ಪಾಡಿಗೆ ಅದು ಬೊಗಳುಕೊಳ್ಳುತ್ತೆ. ನಮ್ಮ ಪಾಡಿಗೆ ನಾವು ನಮ್ಮ ಗುರಿ ನಮ್ಮ ಜಾಗ ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗ್ತೀವಿ. ನಿಜವಾದ ಮಾರ್ಗದರ್ಶಕರು ನಮ್ಮನ್ನ ಏನಾದ್ರು ತಿದ್ದೋದಕ್ಕೋ ಮಾರ್ಗದರ್ಶನ ಕೊಡ್ತಾ ಇದ್ರೆ ಅಂಥವ್ರ ಮಾತನ್ನ ಕೇಳಿಸ್ಕೊಳ್ಳೋಣ, ಅವರ ಸಲಹೆಗಳನ್ನ ಪಡೆಯೋಣ. ಒಂದು ಅರ್ಥ ಮಾಡ್ಕೋಬೇಕು, ನಾನು ಏನ್ ಮಾಡಿದ್ರು ನನ್ನ ಕೈನಲ್ಲಿ ಏನಾಗುತ್ತೆ, ನನ್ನ ಕೈನಲ್ಲಿ ಏನಾಗಲ್ಲ. ನಾವು ನಮ್ಮ ಕೈನಲ್ಲಿ ಆಗದೇ ಇರೋದನ್ನ ಪ್ರಯತ್ನ ಪಟ್ಟು ಪ್ರಕೃತಿ ಅಥವಾ ಇನ್ಯಾವುದೋ ಥರ್ಡ್ ಪವರ್ ಮೇಲೆ ಇರುವಂತದನ್ನ ನನ್ನ ಕೈಲಿ ಆಗದೇ ಇರೋದನ್ನ ಜಾಸ್ತಿ ಜನ ಟೆನ್ಷನ್ ಮಾಡ್ಕೊತಾರೆ. ಸೊ ನಮ್ಮ ಕೈನಲ್ಲಿ ಕೆಲವೆಲ್ಲ ವಿಚಾರಗಳಿದೆ, ಈ ತಾಳ್ಮೆಯನ್ನ ತಂದುಕೊಳ್ಳೋದು ನಮ್ಮ ಕೈನಲ್ಲಿ ಸಾಧ್ಯತೆ ಇದೆ. ಯಾವಾಗ ನಮ್ಮಲ್ಲಿ ವಿಶಾಲ ಮನೋಭಾವ ಜಾಸ್ತಿ ಆಗ್ತದೆ, ಬ್ರಾಡ್ ಮೈಂಡೆಡ್ನೆಸ್ ಜಾಸ್ತಿ ಆಗ್ತದೆ, ನಮ್ಮಲ್ಲಿರುವ ಮಾನವೀಯತೆ ಹೆಚ್ಚಾಗ್ತದೆ, ನಾನು ಸಮಾಜ ಮುಖಿ ಯಾವಾಗ ಹಾಕ್ತೇವೆ
ಆಗ ಹೌದಲ್ಲ ಇಷ್ಟೇ ಅಲ್ಲ ಲೈಫು. ಈಗ ಕೋವಿಡ್ ಎಷ್ಟು ಚೆನ್ನಾಗಿ ಪಾಠ ಕಲಿಸಿದೆ, ಲೈಫು ಇಷ್ಟೇನೆ ಅಂತ ಅರ್ಥ ಆಗೋಗಿದೆ. ಯಾರು ಲೈಫು ನಂದೇನಿ ಅಂತ ಅರ್ಥ ಮಾಡಿಕೊಂಡು ಜೀವನನ ಸಾಗಿಸ್ತಾ ಇರ್ತಾರೋ ಅವ್ರಿಗೆ ಆಟೋಮೆಟಿಕಲಿ ಏನಾಗುತ್ತೆ, ಇಷ್ಟೇ ಅಲ್ವಾ ಲೈಫು. ಸೊ ಓಕೆ, ಲೆಟ್ ಮಿ ಡೂ ವಾಟ್ ಎವರ್ ಐ ವಾಂಟ್, ನಾನು ಏನು ನನ್ನ ಬದುಕಿನಲ್ಲಿ ಮಾಡಬೇಕು ಅದನ್ನು ಮಾತ್ರ ಮಾಡೋಣ, ನಾನು ಯಾವುದು ಮಾಡಬಾರದು ಅದು ಮಾಡುವುದು ಬೇಡ ಅಂತ ಹೇಳ್ತಾ ಇದ್ದಾಗ ನಮ್ಮ ಜ್ಞಾನ ಅರಿವು ಜಾಸ್ತಿ ಆದಾಗ ನಮ್ಮಲ್ಲಿ ತಾಳ್ಮೆಯನ್ನು ರೂಢಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಯಾರು ಅಜ್ಞಾನಿಗಳು, ಯಾರು ಅಷ್ಟಾಗಿ ಪರಿಜ್ಞಾನವನ್ನು ಉಳ್ಳವರ ಆಗಿರುವುದಿಲ್ಲ, ಅವರಲ್ಲಿ ಒಂಥರ ಹೇಗೇಗೋ ಕೆಟ್ಟ ಕೆಟ್ಟದಾಗಿ ವರ್ತನೆಯನ್ನು ಮಾಡ್ತಾ ಇರ್ತಾರೆ, ಮೃಗದ ರೀತಿಯಲ್ಲಿ ವರ್ತನೆಯನ್ನು ಮಾಡೋದನ್ನ ನೋಡ್ತಾ ಇರ್ತವೆ. ಅವೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ನಾನೊಬ್ಬ ಉತ್ತಮ ಜೀವಿಯಾಗಿ ಸಂಸ್ಕಾರಯುತವಾದ ವ್ಯಕ್ತಿ ಆದಾಗ ಆಟೋಮೆಟಿಕಲಿ ತಾಳ್ಮೆ ಬರುತ್ತೆ ಅಂತ ನನಗೆ ಅನಿಸಿದೆ. ಯಾಕೆಂದರೆ ಹೆಚ್ಚಿನ ಜನ ಸಾಧಕರಲ್ಲಿ ಈ ಗುಣವನ್ನು ನಾನು ಗಮನಿಸಿದ್ದೇನೆ. ಅವರೆಲ್ಲ ತುಂಬ ಕೂಲಾಗಿ ಕಾಮಾಗಿ ಕಂಫರ್ಟಬಲ್ ಆಗಿ ಇದ್ಕೊಂಡು ಅವರ ಧ್ವನಿಯಲ್ಲೇ ಟೊನಾಲಿಟಿ ಅಂತ ಹೇಳ್ತೇವೆ, ಯಾರು ಗದರಿಸೋದಿಲ್ಲ, ಸಾಫ್ಟ್ ಆಗಿರ್ತದೆ. ಸೊ ನಾವು ನಮ್ಮ ಮಾತಿನಲ್ಲಿ ಅದನ್ನ ಬದಲಾಯಿಸ್ಕೊಳಕ್ ಸಾಧ್ಯತೆ ಆದ್ರೆ ಜನರಿಗೆ ಓ ಇವ್ರು ಎಷ್ಟು ವ್ಯಕ್ತಿ ಸಾಫ್ಟ್ ಆಗಿದಾರಲ್ವಾ, ಎಷ್ಟು ಅವರ ಒಂದ್ ರೀತಿ ಜೇನುತುಪ್ಪ ಸುರಿದಂಗೆ ಆಗ್ತದೆ ಅವ್ರ ಮಾತಿನಲ್ಲಿ ಅಂತ ಅನ್ನಿಸ್ತಾ ಇರುತ್ತೆ. ಇದು ಒಂದೇ ಸರಿಗೆ ಬರೋದಿಲ್ಲ, ಗ್ರ್ಯಾಜುಯಲಿ ಬರ್ತದೆ. ವ್ಯಕ್ತಿತ್ವ ವಿಕಸನದ ವಿಚಾರಗಳು, ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಈ ದೃಷ್ಟಿಯಲ್ಲೇ ಹೆಚ್ಚು ಅಗತ್ಯ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಶ್ವೇತಾ ಅವರು ನನ್ನನ್ನ ಏನ್ ಪ್ರಶ್ನೆ ಕೇಳಬೇಕು ಅಂತ ಇದ್ದಾರೆ ನೋಡೋಣ. ಶ್ವೇತಾ, ನಿಮ್ಮ ಪ್ರಶ್ನೆಗಾಗಿ ಆಹ್ವಾನ. ಎಸ್ ಸರ್, ನಮಸ್ತೆ ಸರ್. ನಮಸ್ತೆ, ನನ್ನ ಪ್ರಶ್ನೆ ಬಂದು ಈಗ ಒಂದು ವ್ಯಕ್ತಿ ಸಾಧನೆ ಮಾಡ್ಬೇಕಂದ್ರೆ ಅವ್ರಿಗೆ ಫಿಸಿಕಲ್ ಸ್ಟ್ರೆಂತ್ ಬಹಳ ಇಂಪಾರ್ಟೆಂಟ್, ಅದನ್ನ ನಾನು ನಿಮ್ಮಲ್ಲಿ ನೋಡ್ತಾ ಇದ್ದೀನಿ. ಇದರ ಒಂದು ಸೀಕ್ರೆಟ್ ಸರ್, ಒಂದೆರಡು ಮಾತು ಹೇಳ್ಬೇಕು. ನನ್ನನ್ನ ನೋಡ್ತಾ ಇದ್ದೀರಿ ಯಾಕೆಂದ್ರೆ ನನಗೆ ಡಿಸೆಂಬರ್ ಅಲ್ಲಿ ಕೋವಿಡ್ ಬಂದಿತ್ತು, ಒಂದು ವಾರ ಹಾಸ್ಪಿಟಲ್ ಇದ್ದೆ, ಜೊತೆಗೆ ಡಯಾಬಿಟೀಸು ಸಿಕ್ಕಾಪಟ್ಟೆ ಮಾತ್ರ ತಗೋತಾ ಇದ್ದೀನಿ. ಓಕೆ, ನೀವು ಕೇಳಿದ್ರಿಂದ ವೈಯಕ್ತಿಕವಾಗಿ ಹೇಳಿಬಿಟ್ಟೆ, ನಾನು ತಗೊಳ್ತಾ ಇರೋದು ಬೇರೆ, ಕೋವಿಡ್ ಬಂದೋಗಿದ್ದು ಬೇರೆ, ನಾನು ಬದುಕು ನಾನು ನಿಮ್ಮ ಮುಂದಿದ್ದೇನೆ. ಐ ಹ್ಯಾವ್ ಟು ಬಿ ಪ್ರೆಸೆಂಟಬಲ್, ಐ ಹ್ಯಾವ್ ಟು ಬಿ ಪ್ರೆಸೆಂಟಬಲ್. ನನ್ನ ಮುಖದಲ್ಲಿ ನಗುವಿರಬೇಕು, ನಾನು ನನ್ನ ಒಂದು ಪ್ರೆಸೆಂಟ್ ಅಂದ್ರೆ ದ ಪ್ರೆಸೆನ್ಸ್ ಆಫ್ ಮೈಂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನನ್ನ ಮನಸ್ಸನ್ನ ಹೆಚ್ಚು ಗಟ್ಟಿಯಾಗಿ ಇಟ್ಕೊಂಡಿರೋದ್ರಿಂದ ಆಗ ದೇಹಕ್ಕೂ ಕೊಂಚ ವ್ಯಾಯಾಮ ನಡಿಗೆ, ಈಗ ಟೆರೆಸ್ ಮೇಲೇನೆ ಒಂದ್ ಸ್ವಲ್ಪ ಹೊತ್ತು ವಾಕ್ ಮಾಡೋದು ಎಲ್ಲ ಮಾಡ್ತಾ ಇದ್ದೇನೆ. ನನಗೆ ಅರ್ಥ ಆಗಿದೆ, ಮಾನಸಿಕ ಸ್ಥಿತಿಯನ್ನ ಹೆಚ್ಚು ಚೆನ್ನಾಗಿ ಇಟ್ಟುಕೊಂಡರೆ ನಾವು ದೈಹಿಕವಾಗಿಯೂ ಸಾಮರ್ಥ್ಯದಿಂದ ಇರೋದಕ್ಕೆ ಸಾಧ್ಯ ಆಗ್ತದೆ. ಬಾಡಿ ಅಂಡ್ ಮೈಂಡ್ ಇವೆರಡರ ಒಂದು ಬ್ಯಾಲೆನ್ಸ್ ಏನಿದೆ, ಆ ಬ್ಯಾಲೆನ್ಸ್ ಎಲ್ಲೋ ಒಂದು ಕಡೆ ನಾನು ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ನನಗೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಅನೇಕ ಜನರಿಗೆ ಹೇಳ್ತೇನೆ, ಏನ್ ಲಾಭ ಆಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಇದಕ್ಕಿದಂಗೆ ದುಡುಕಿ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಓಕೆ, ಜೊತೆಗೆ ಅನೇಕರಿಗೆ ಈ ರೀತಿ ಪ್ರಶ್ನೋತ್ತರಗಳಲ್ಲಿ ಉತ್ತರಗಳನ್ನ ಹೇಳಿ ಹೇಳಿ ನಾನ್ ಬೇರೆಯವ್ರಿಗೆ ಹೀಗೆ ಮಾಡಬೇಡಿ ಅಂತ ಹೇಳಿರ್ತೇನೆ, ನಾನ್ ಮಾಡಿದ್ರೆ ಸರಿ ಇರ್ತದ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನು ನನ್ನನ್ನ ಅರಿತುಕೊಳ್ಳೋದಕ್ಕೆ ಈ ತರಬೇತಿ ಮಾರ್ಗದರ್ಶನ ಸಿಕ್ಕಾಪಟ್ಟೆ ಲಾಭ ಆಗಿದೆ. ಓಕೆ, ಸೊ ಫಿಸಿಕಲಿ ಎಸ್ ಫಿಟ್, ಯಾಕೆಂದ್ರೆ ನಾನು ಹಿಂದೆ ಯೋಗ ಮಾಡ್ತಾ ಇದ್ದೆ, ಕರಾಟೆ ಕಲ್ತಿದ್ದೇನೆ, ಸ್ವಿಮ್ಮಿಂಗ್ ಕಲ್ತಿದ್ದೇನೆ, ವಾಕ್ ಮಾಡ್ತೇನೆ. ಸೊ ಆ ಹಿಂದೆ ಮಾಡಿದ್ದೆಲ್ಲ ಈಗ್ಲೂ ನನ್ನ ಬಾಡಿ ಇನ್ನೂ ಫಿಟ್ ಆಗಿರೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಓಕೆ, ಸೊ ಅದಕ್ಕೆ ಏನಾದರೂ ಫ್ರೀ ಇದ್ದಾಗೆಲ್ಲ ದೇಹವನ್ನು ದಂಡಿಸಿ, ಡಾಕ್ಟರ್ಗಳು ಹೇಳೋ ಪ್ರಕಾರ ಮಿನಿಮಮ್ 20 minutes to 40 minutes ಪ್ರತಿದಿನ ಸಮಯ ಕೊಟ್ಟರೆ ನಮ್ಮಿದ್ದೆ ಏನಂತಾರೆ, ಒಂದು 70-80 years ನಾವು ಇರೋದಕ್ಕೆ ಬ್ಯಾಲೆನ್ಸ್ ಮಾಡ್ಕೊಂಡು ಆರಾಮಾಗಿ ಕರ್ಕೊಂಡೋಗುತ್ತಂತೆ ದೇಹ. ಬಿಕಾಸ್ ದಿಸ್ ಬಾಡಿ ಈಸ್ ದ ಪರ್ಮನೆಂಟ್ ಅಡ್ರೆಸ್ ಇನ್ ದಿಸ್ ಲೈಫ್, ಇದೊಂದೇ ನಮ್ಮ ಪರ್ಮನೆಂಟ್ ಅಡ್ರೆಸ್. ಈ ಪರ್ಮನೆಂಟ್ ಅಡ್ರೆಸ್ನ ನೋಡ್ಕೊಳ್ಳೋಣ, ಸರಿಯಾಗಿ ನೋಡ್ಕೊಳ್ಳಿ, ಅದ್ರ ಕಡೆ ಗಮನ ಕೊಡಿ. ಅದಕ್ಕೆ ನಾನೇ ನಾನು ಆಯುರ್ವೇದದ ಡಾಕ್ಟರ್ನ ಗಿರಿಧರ್ ಕಜೆ ಅವ್ರನ್ನ ಕರೆಸಿ ನೀವೆಲ್ಲ ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅಂತ ಪಾಠ ಮಾಡಿಸ್ದೆ. ಆ ವಿಡಿಯೋ ಕೂಡ ಇದೆ. ಥ್ಯಾಂಕ್ ಯು ಶ್ವೇತಾ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ನಮ್ ಚಂಗಲ್ ರಾಯ್ ಏನ್ ಕೇಳ್ತಾರೆ ನೋಡೋಣ. ಎಸ್ ಚಂಗಲ್ ರಾಯ್, ನಮಸ್ಕಾರ. ನಮಸ್ಕಾರ ಸರ್. ಎಸ್, ನನ್ನ ಪ್ರಶ್ನೆ, ಪ್ರತಿಯೊಬ್ಬರ ಜೀವನದಲ್ಲಿ ಈ ಫಸ್ಟ್ ಸ್ಟೆಪ್ ಅನ್ನೋದು ಬಹಳ ಮುಖ್ಯ, ಹೇಗೆ ಸರ್? ಫಸ್ಟ್ ಸ್ಟೆಪ್,
ತುಂಬಾ ಚೆನ್ನಾಗಿ ಹೇಳಿದ್ರಿ ಚಂಗಲ್ರವರೇ. ನಾನು ಅನೇಕರನ್ನ ಟ್ರೈನಿಂಗ್ ಬನ್ನಿ ಬನ್ನಿ ಅಂತ ಕರೀತೇನೆ. ಕೆಲವರು ಒಂದ್ ವರ್ಷ ಬಿಟ್ಟು ಬಂದ್ಬಿಟ್ಟು ಸಾರ್ 5 ವರ್ಷದ ಮುಂಚೆ ಸೇರ್ಬೇಕಾಗಿತ್ತು ಸರ್ ಅಂತಾರೆ. ಅಲ್ಲ ಸ್ವಾಮಿ, ನಿಮ್ಗೆ 1 ವರ್ಷದಿಂದೆ ಬಂದಿದ್ರಿ, ಅವಕಾಶ ಕೊಟ್ವಿ. ಮೊದಲನೆಯ ಹೆಜ್ಜೆಯನ್ನ ಇಡಲಿಕ್ಕೆ ಹೆಚ್ಚು ಜನ ತಡ ಮಾಡ್ತಾ ಇರೋದ್ರಿಂದ ಅವರ ಬದುಕಿನ ಅಮೂಲ್ಯ ಕ್ಷಣಗಳನ್ನ ಕಳ್ಕೊಳ್ತಾ ಇರೋದನ್ನ ನಾನು ಗಮನಿಸಿದ್ದೇನೆ. ಈಗ 83 ವರ್ಷದ ಕಲಂದರ್ ನಮ್ಮ ಕೋರ್ಸಿಗೆ ಬಂದಿದ್ದಾರೆ. ಅವರು ಹೇಳ್ತಾರೆ, ನಾನು ಇನ್ನೊಂದು 5 ವರ್ಷದ ಹಿಂದೆ ಜಯಪ್ರಕಾಶ್ ಅವ್ರ ಪರಿಚಯ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇದ್ದೆ ಅಂತ. ಆದ್ರೆ ಈಗ ಏನ್ ಪರವಾಗಿಲ್ಲ, ಈಗಿನಿಂದ ಮುಂದೇನಾರು ಚೆನ್ನಾಗಿರೋಣ ಅಂತ ಚೆನ್ನಾಗಿದ್ದಾರಲ್ವಾ? ಅಷ್ಟೇ ಚಂಗಲ್ರೇ, ಮೊದಲನೇ ಹೆಜ್ಜೆ ಇಡೋದ್ರಲ್ಲಿ ಯಾರು ಹಿಂದೆ ಮಾಡೋದು, ಹಿಂದೆ ಹೆಜ್ಜೆ ಇಡೋದು ಬೇಡ. ಅಟ್ ಲೀಸ್ಟ್ ಇರೋದು ಇರೋ ಕಡೆನಾರು ಇರ್ಲಿ, ಅಲ್ಲಿ ಇದ್ಕೊಂಡು ಒಂದು ಕೊಂಚ ಒಂದು ಹೆಜ್ಜೆ ಮುಂದೆ ಇಟ್ರೆ ಓನ್ಲಿ ದಟ್ ಫಸ್ಟ್ ಸ್ಟೆಪ್ ಕ್ಯಾನ್ ಟೇಕ್ ಎನಿಬಡಿ ಟು ದಿ ಸೆಕೆಂಡ್ ಸ್ಟೆಪ್. ಅದನ್ನ ಅರ್ಥ ಮಾಡ್ಕೊಣ. ಮೊದಲನೇ ಹೆಜ್ಜೆನೆ ಇಡದೆಲ್ಲೇನೆ ಎರಡನೇ ಹೆಜ್ಜೆಗೆ ಇಡಕ್ಕಾಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಲೋಕೇಶ್ ಏನ್ ಕೇಳ್ತಾರೆ ಪ್ರಶ್ನೆ ನೋಡೋಣ. ಎಸ್ ಲೋಕೇಶ್. ಸರ್, ಈಗ ದೊಡ್ಡ ಸಮಾರಂಭ, ಆ ಸಮಾರಂಭದಲ್ಲಿ ನಾವು VIPಗಳನ್ನೆಲ್ಲ ನೋಡಿದಾಗ ಮಾತಾಡಬೇಕು, ನಮ್ಗೆ ಮಾತು ನಿಂತೋಗುತ್ತೆ. ಆ ಟೈಮಲ್ಲಿ ನಾವು ಯಾವ ತರ ನಾವು ಇದ ಪ್ರಿಪೇರ್ ಆಗ್ಬೇಕು ಸರ್? ನಾನ್ VIP ಅಂತ ಅನ್ಕೊಂಡಿರ್ಬೇಕು, ನೀವ್ ಅನ್ಕೊಂಡಿಲ್ಲ ಅದಕ್ಕೆ ಹಿಂಗಾಗ್ತಾ ಇದೆ. ಸೊ ನಾವು VIPನ ಈ ಭೂಮಿ ಮೇಲೆ, ಓಕೆ, ವೆರಿ ಇಂಪಾರ್ಟೆಂಟ್ ಪರ್ಸನ್. ನಮ್ಗೆ ನಾವು ಆ ವ್ಯಾಲ್ಯೂ ಕೊಟ್ಕೊಂಡಿಲ್ಲ, ಕೊಟ್ಕೋಬೇಕಷ್ಟೇ. ನಮ್ಗೆ ಆ ವ್ಯಾಲ್ಯೂ ಕೊಟ್ಕೊಂಡಾಗ ನಮ್ಮ ಎದುರುಗಡೆನೂ ಓಕೆ ಅವರು ಹೀಗಿದ್ದಾರೆ, ಅವರ ಒಂದು ಎಕ್ಸ್ಪೀರಿಯನ್ಸು, ಅವರ ಒಂದು ಹಿನ್ನೆಲೆ ಅವ್ರನ್ನ ಈ ಲೆವೆಲ್ಗೆ ಕರ್ಕೊಂಡೋಗಿದೆ, ನನ್ನ ಒಂದು ಹಿನ್ನೆಲೆ, ನನ್ನ ಪರಿಸರ ಹೀಗೆ ನನ್ನ ಕರ್ಕೊಂಡೋಗಿದೆ ಅಂತ ನಮಗೆ ಅನ್ನಿಸ್ತದೆ. ಓಕೆ, ನಮ್ಮ ಜೊತೆ ಮುರಳೀಧರ್ ಇದ್ದಾರೆ. ಮುರಳೀಧರ್ ಏನ್ ಪ್ರಶ್ನೆ ಕೇಳ್ತಾರೆ ನೋಡೋಣ. ಎಸ್ ಮುರಳೀಧರ್. ಸೇವಕರು ಅಂತ ಯಾರು ಗುರುತಿಸ್ಕೊಂಡಿರ್ತಾರೆ ಅವರು ಸಮಾಜದ ನಡುವೆನೆ ಇರ್ಬೇಕಾಗತ್ತೆ. ಈ ಕೋವಿಡ್ ಸಂದರ್ಭದಲ್ಲಿ ಅವರು ಮನೆ ಒಳಗಡೆ ಕೂತ್ಕೊಂಡ್ರೆ ಅವರ ಸೇವೆ ಸಮಾಜಕ್ಕೆ ಲಭ್ಯ ಆಗೋದಿಲ್ಲ. ಆದ್ರಿಂದ ಅವರು ಸಮಾಜಕ್ಕೆ ಕೊಡುಗೆ ಕೊಡಬೇಕಾದಾಗ ಅವರು ಏನು ಪ್ರಿಕಾಷನ್ ತಗೊಂಡು ಸಮಾಜಕ್ಕೆ ಧುಮುಕಬೇಕಾಗತ್ತೆ ಅಂತ ಹೇಳಿದ್ದಾರೆ. ಈಗ ಈ ಕ್ಷೇತ್ರದಲ್ಲಿ ಯಾರು ಈಗಾಗಲೇ ಪರಿಣಿತಿಯನ್ನ ಪಡೆದಿರ್ತಾರೆ ಅವ್ರು ಹೇಳುವ ಸಲಹೆ ಸೂಚನೆಗಳನ್ನ ತೆಗೆದುಕೊಂಡು ನಾವು ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಕಳೆದ ವಾರ ನರ್ಸಸ್ ಡೇ ಮಾಡಿದ್ವಿ, ಇಂಟರ್ನ್ಯಾಷನಲ್ ನರ್ಸಸ್ ಡೇ. ಅಲ್ಲಿ ಅವಾಗ ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ, ಎಷ್ಟೋ ಮಂದಿ ನರ್ಸಸ್ಗಳು ಹುತಾತ್ಮರಾಗಿದ್ದಾರೆ ಅಂತ. ಈಗ ನಾವು ಕೆಲವೊಂದು ವೃತ್ತಿಗಳನ್ನು ಆರಿಸಿಕೊಂಡಾಗ ಆ ವೃತ್ತಿಯ ಸಾಧಕ ಬಾಧಕಗಳ ಜೊತೆಗೆ ಅನಿವಾರ್ಯತೆ, ಸಂಕಷ್ಟತೆ ಎಲ್ಲವೂ ತಿಳಿದಿರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಸಮಾಜಕ್ಕೆ ಅರ್ಪಿಸಿಕೊಂಡಿದ್ದೇವೆ, ಹಾಗಾಗಿ ನಾವು ಬಂದ ಘಟನೆಗಳನ್ನು ಎದುರಿಸಬೇಕು ಅಂದ್ಬಿಟ್ಟು ಧೈರ್ಯವಾಗಿ ಹೋದರೆ ಮಾತ್ರ ಸಾಧ್ಯ ಆಗುತ್ತೆ ಹೊರತು, ಇಲ್ಲದೇ ಇದ್ರೆ ಈಗ ಕೋವಿಡ್ನ ಫ್ರಂಟ್ ವಾರಿಯರ್ಸ್ ಎಲ್ಲ ಅವ್ರಗಳಿಗೆ ಬರಲೇ ಇಲ್ಲ, ಕೆಲಸನೇ ಮಾಡಿರಲಿಲ್ಲ ಅಂದಿದ್ರೆ ಇನ್ನಷ್ಟು ಸಾವು ನೋವುಗಳು ಆಗ್ತಾ ಇತ್ತಲ್ವಾ? ಅದನ್ನು ನಾವು ಗಮನದಲ್ಲಿಟ್ಕೊಳ್ಳೋಣ, ಯಾವುದೇ ವೃತ್ತಿಯಲ್ಲಿರಲಿ. ಅದಕ್ಕೇನೆ ಈಗ ವಾರಿಯರ್ಸ್ ಯೋಧರು ಕೋವಿಡ್ ಯೋಧರು ಅಂತ ಕರೀತಾ ಇರೋದು. ನಿಮ್ಮಂಥವ್ರು ಆ ಥರದ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ನಿಮ್ಮಂಥವ್ರಿಗೆ ಶುಭಾಶಯಗಳನ್ನ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಆತ್ಮೀರೆ, ಇದು ಕೋವಿಡ್ ಸಂದರ್ಭ. ಕೋವಿಡ್ ಸಂದರ್ಭದಲ್ಲಿ ಯಾರು ತಮ್ಮ ಒಂದು ಬದುಕನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಸಮಾಜಕ್ಕೆ ಒತ್ತು ಕೊಟ್ಟಿದ್ದಾರೋ ಅವರೆಲ್ಲರಿಗೂ ನಾವು ನೀವು ಎಲ್ಲರೂ ಸೇರಿ ನಮನಗಳನ್ನ ಸಲ್ಲಿಸೋಣ. ಅಂಥ ಯೋಧರು ಇರೋದ್ರಿಂದಾನೇ ನಮ್ಮ ಭೂಮಿಯಲ್ಲಿ ಇನ್ನೂ ಕೂಡ ಹಳೆ ಕಾಲದಲ್ಲಿ ಹೇಳ್ತಾ ಇದ್ರಲ್ಲ ಮಳೆ ಬೆಳೆ ಆಗ್ತಾ ಇತ್ತು ಅಂತ, ಆ ಥರ ಮಳೆ ಬೆಳೆ ಆಗ್ತಾ ಇರುವಂಥದ್ದು. ಸೊ ನರ್ಸಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ಪೊಲೀಸ್ ಆಗಲಿ, ನಿಮ್ಮಂಥ ವಾಲಂಟಿಯರ್ಸ್ ಆಗಲಿ, ಈ ಭೂಮಿಗೆ ಬೇಕು. ಹಾಗಾಗಿ ಈ ಭೂಮಿ ಇನ್ನೂ ಕೂಡ ನಮಗೆ ವಾಸಿಸಲು ಯೋಗ್ಯ ಆಗಿದೆ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಎಲ್ಲರೂ ಕೂಡ. ನನಗಂತೂ ತುಂಬಾ ಸಂತೋಷ ಆಗಿದೆ ನಿಮ್ಮೆಲ್ಲರ ಪ್ರಶ್ನೆಗಳನ್ನ ಕೇಳಿ. ಪ್ರಶ್ನೆಗಳನ್ನ ಯಾವಾಗ್ಲೂ ಕೇಳಿಕೊಳ್ಳುತ್ತಿದ್ದರೆ ಮಾತ್ರವೇ ಉತ್ತರಗಳು ಬರುವಂಥದ್ದು. ಹಾಗಾಗಿ ಆಗಾಗ ಪ್ರಶ್ನೆಗಳನ್ನ ಕೇಳಿಕೊಳ್ಳಿ, ಉತ್ತರಗಳನ್ನ ಕಂಡುಕೊಳ್ಳಿ. ಅದು ಗೂಗಲ್ ನೋಡಿ ಆಗ್ಬೋದು, ನನ್ನಂಥವ್ರನ್ನ ಕೇಳಾಗ್ಬೋದು, ಪುಸ್ತಕಗಳನ್ನ ಓದಿ ಆಗ್ಬೋದು, ಹೇಗೋ
ಉತ್ತರಗಳನ್ನ ಹುಡುಕುತ್ತಾ ಹುಡುಕುತ್ತಾ ಆ ಬದುಕಿನ ಜಂಜಡಗಳು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸಿಂಪಲ್ ಲಿವಿಂಗ್, ಹೈ ಲಿವಿಂಗ್ ಜಾಸ್ತಿ ಆಗ್ತದೆ. ಲೆಸ್ ಲಗೇಜ್, ಮೋರ್ ಕಂಫರ್ಟ್ ಅಂತ ಕೇಳಿದ್ದೀರಿ. ನಾವು ಅವಾಗ ಆಸ್ತಿ ಪಾಸ್ತಿ ಅಯ್ಯೋ ಅಷ್ಟು ಮಾಡಬೇಕು, ಮೂರು ತಲೆಮಾರಿಗೆ ಮಾಡಬೇಕು ಅನ್ನೋದೆಲ್ಲ ಕಡಿಮೆ ಆಗಿ ಲೆಸ್ ಲಗೇಜ್ ಇಸ್ ಮೋರ್ ಕಂಫರ್ಟ್ ಅನ್ನೋದು ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗ್ತದೆ. ಇವಾಗ ನೋಡಿ, ಯಾರದೇ ಪ್ರಯಾಣಕ್ಕೆ ಹೋಗೋರು ಯಾರು ಕಂಫರ್ಟಬಲ್ ಆಗಿರ್ತಾರೆ ಅಂದರೆ, ಯಾರು ಕಡಿಮೆ ಲಗೇಜ್ ತಗೊಂಡು ಹೋಗ್ತಾರೆ ಅವರು ಟ್ರಾವೆಲ್ನ ತುಂಬ ಎಂಜಾಯ್ ಮಾಡ್ತಾರೆ. ಇದು ಅಷ್ಟೇ ಸ್ವಾಮಿ ಲೈಫು. ಅದನ್ನು ಈ ಕೋವಿಡ್ ಅರ್ಥ ಮಾಡಿಸಿದೆ, ಅನೇಕ ಉದಾಹರಣೆಗಳನ್ನು ಜನರಿಗೆ ನೀಡಿದೆ. ಆ ಪಾಠಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಬದುಕಿನಲ್ಲಿ ಸಾಗೋಣ. ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಮತ್ತು ಬಿಸ್ನೆಸ್ ರಿಸ್ಕ್ ಟೇಕರ್ಸ್ ಚಾನಲ್ ನಿಮಗೆ ಆ ಮೋಟಿವೇಶನ್ ಮತ್ತು ಟ್ರಾನ್ಸ್ಫಾರ್ಮೇಷನ್ ಪ್ರಾಸೆಸ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಈ ಚಾನಲ್ ಬಗ್ಗೆ ಹೆಚ್ಚಿನ ಜನಕ್ಕೆ ನೀವು ಮಾಹಿತಿಯನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಪ್ರೆಸ್ ಮಾಡಿ, ಸೋ ದಟ್ ಅವರು ಎಲ್ಲ ನಾನು ಲೈವ್ ಅವಾಗವಾಗ ಬರ್ತಾ ಇರ್ತಾನೆ ಅಂಥದ್ದೆಲ್ಲ ಮಾಹಿತಿ ಲಭ್ಯ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ, ನಮಸ್ಕಾರ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗ.